ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಕೋಪದಾಗ ನಾನು ಎಷ್ಟೋ ಸಲ ನಿನ್ನನ್ನು ಜಗಪ್ಪನ್ನು ಮನೆ ಬಿಟ್ಟು ಹೋಗಿ ಅಂತ ಹೇಳಿರ್ಬೋದು, ಆದ್ರೆ ಅದು ನನ್ನ ಕೋಪದಾಗ ಹೇಳಿರೋ ಮಾತಷ್ಟೇ. ಆದ್ರೆ ಅದು ನಿಮ್ಮ ತೆಪ್ಪುಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅಷ್ಟೇ. ನಿಮ್ಮನ್ನೆಲ್ಲ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರಮಣ್ಣ. ಒಂದು ನೆನ್ಪಿಟ್ಕೋ, ಯಾವತ್ತು ನಿಜವಾದ ಮನಸ್ಸುಗಳು ಒಡೆದು ಸಂಬಂಧ ಅದ್ಗೆಟ್ಟು ಈ ಮನೆ ಇಬ್ಬಾಗ ಆಯ್ತದೋ ಅವತ್ತು ಈ ವಸುಂಧರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾಳೆ. ಮಾತಾಡ್ಬೇಡ ರಮಣ್ಣ, ಮಾತಾಡ್ಬೇಡ. ಆನೆ ನಡೆದಿದ್ದೆ ದಾರಿ, ನೀರ್ ಅರ್ದಿದ್ದೆ ನದಿ ಅಂದಂಗೆ ಮಾತಾಡ್ತಿದ್ರೆ ಮಾತಕ್ಕೆ ಮಾತು ಬೆಳೀತಾನೆ ಹೋಯ್ತದೆ. ನಂಗೂ ತಲೆ ಕೆಟ್ಟೋಗಿದೆ ರಮಣ್ಣ. ಮನ್ಸಿಗೆ ನೆಮ್ಮದಿ ಸಿಗಬೇಕು ಅಂದ್ರೆ ನಮಗ್ ತೊಂದ್ರೆ ಕೊಡೋ ಇಸಿಗಳಿಂದ ದೂರ ಇರ್ಬೇಕು. ಎಲ್ಲ ತಾಯಿ ಮ್ಯಾಗ್ ಭಾರ ಹಾಕಿ ನಮ್ ಕೆಲ್ಸ ನಾವ್ ನೋಡ್ಕೊಳವಾ, ಆಮ್ಯಾಕ್ ಅವಳೆ ನೋಡ್ಕೋತಾಳೆ. ನೀನೇನು ಯೋಚನೆ ಮಾಡ್ಬೇಡ, ಹೊರಡು. ಸರಿ ಅದ್ಕೆ. ಸರಿ ಟೀಚರ್, ನಾವು ಬರ್ತೀವಿ. ಆಯ್ತು ಕಣ್ರು, ಸಾರಿ ಇವತ್ತು ನಿಮ್ ಕಡೆ ಗಮನ ಕೊಡಕ್ಕೆ ಆಗಿಲ್ಲ. ಪರವಾಗಿಲ್ಲ ಟೀಚರ್, ನಮಗೂ ಅರ್ಥ ಆಗುತ್ತೆ. ಬಾಯ್ ಬಾಯ್. ಇಲ್ಲ ಭಾವನಾ, ನಂಗೆ ಎಲ್ಲೂ ಬರಕ್ ಮನ್ಸಿಲ್ಲ. ಅದು ಅಲ್ಲದೆ ನಂಗೆ ಯಾಕೋ ತಲೆ ಸಿಕ್ಕಾಪಟ್ಟೆ ನೋಯ್ತಿದೆ.